ಕನ್ನಡದ ಖ್ಯಾತ ನಟಿ, ನಿರೂಪಕಿ, ಕಾಮಿಡಿ ಆಕ್ಟರ್ ಆಗಿರುವಂತಹ ಒನ್ ಅಂಡ್ ಓನ್ಲಿ ವರಲಕ್ಷ್ಮಿ ಇದೀಗ ಸಾವನ್ನಪ್ಪಿದ್ದಾರೆ. ನಿಜಕ್ಕೂ ಕಣ್ಣೀರಲ್ಲಿ ಇಡೀ ಕುಟುಂಬ ಮುಳುಗಿದ ವೀಕ್ಷಕರು. 2 ವರ್ಷಗಳ ಹಿಂದೆ ಕ್ಯಾನ್ಸರ್ ಎಂಬ ಮಹಾಮಾರಿ ಒಂದು ಕಾಯಿಲೆಗೆ ತುತ್ತಾಗಿದ್ರು ಅಪರ್ಣಾ ಅವರು. ಸೊ ಇದೇ ಹಿನ್ನೆಲೆಯಲ್ಲಿ ಇವತ್ತು ಕೊನೆಯುಸಿರೆಳೆದಿದ್ದಾರೆ. ಇವತ್ತು ಇಡೀ ಕುಟುಂಬ ಕಣ್ಣೀರಿನಲ್ಲಿ ಮುಳುಗಿ ಹೋಗಿದೆ. ಚಿತ್ರರಂಗ ಆಗಿರ್ಬೋದು, ಅವರ ಅಭಿಮಾನಿಗಳಿಗಾಗಿರ್ಬೋದು, ಹಾಗೆ ಅವರ ಕುಟುಂಬದ ಆಪ್ತ ವಲಯಗಳಲ್ಲಿ ಇದೀಗ ಅಪರ್ಣಾ ಅವರ ಕೊನೆಯ ದಿನ ಅಂತಾನೆ ಹೇಳ್ಬೋದು ವೀಕ್ಷಕರೇ. ಕನ್ನಡದಲ್ಲಿ ತನ್ನದೇ ಆದಂತಹ, ಕನ್ನಡ ಫಿಲಂ ಇಂಡಸ್ಟ್ರಿಗೆ ತನ್ನದೇ ಆದ ಕೊಡುಗೆಯನ್ನು ಕೊಟ್ಟಿದ್ದು, ಇವತ್ತು ಮೆಟ್ರೋ ರೈಲ್ ನಿಲ್ದಾಣದಲ್ಲಿ ತನ್ನದೇ ವಾಯ್ಸ್ ಕೂಡ ಕೊಟ್ಟಿದ್ದಾರೆ. ಹಾಗೆ ಕಾಮಿಡಿಯಲ್ಲಿ ಕೂಡ ಒಂದು ಛಾಪನ್ನು ಮೂಡಿಸಿದ್ದಾರೆ. ನಿರೂಪಣೆಯಲ್ಲಿ 8 ಗಂಟೆ ಸತತವಾಗಿ ನಿರೂಪಣೆಯನ್ನು ಮಾಡಿ ಕನ್ನಡದಲ್ಲಿಯೇ ಸೈ ಎನಿಸಿಕೊಂಡಂತಹ ಕನ್ನಡತಿ ಅಪರ್ಣಾ ಅವರು ಇದೀಗ ಮಜೋಟಾಕೀಸ್ನ ಒನ್ ಅಂಡ್ ಓನ್ಲಿ ವರಲಕ್ಷ್ಮಿ ಅವರು ಇದೀಗ ನಮ್ಮನ್ನೆಲ್ಲ ಹಾಗಲಿ ಹೋಗಿದ್ದಾರೆ ವೀಕ್ಷಕರ. ಖ್ಯಾತ ಸ್ನೇಹಿತರು ಹಾಗೆ ನಟ ನಟಿಯರು ಅವರ ಅಂತಿಮ ದರ್ಶನವನ್ನು ಪಡೆದುಕೊಂಡಿದ್ದಾರೆ. ಸೊ ನಿಜಕ್ಕೂ ಬೇಸರ ತರುವಂತಹ ವಿಚಾರ ವೀಕ್ಷಕರೇ. ನಿನ್ನೆ ಇದ್ದ ಒಬ್ರು ಇವತ್ತು ಇಲ್ಲ ಅಂದ್ರೆ ಯಾರಿಗೆ ತಾನೇ ಬೇಜಾರಾಗಲ್ಲ ಹೇಳಿ. ಆದರೆ ಎಲ್ಲರಲ್ಲಿಯೂ ಒಳ್ಳೆಯ ರೀತಿಯಾಗಿ ಗುಣ ನಗು ನಗುತ್ತಾ ಎಲ್ಲರಲ್ಲಿಯೂ ಕೂಡ ನಗುವಿಮುಖದ ಚಲುವೆ ಅಂತಾನೆ ಹೇಳ್ಬೋದು ಅಪರ್ಣಾ ಅವರನ್ನ. ಸೊ ಎಲ್ಲರಲ್ಲೂ ಜೊತೆ ಖುಷಿಯಾಗಿರ್ತದಂತಹ ನಟಿ ಇವತ್ತು ನಮ್ಮನ್ನೆಲ್ಲ ಹಾಗಲಿ ಹೋಗಿದ್ದಾರೆ. ಸೊ ಇವರ ಬಗ್ಗೆ ನಿಮ್ಮ ಅನಿಸಿಕೆ ಅಂತ ತಿಳಿಸಿ ಅಂತ ಹೇಳ್ತೇವೆ. ನಮ್ಗೆ ಸ್ಥಾನ ವೀಕ್ಷಕರೇ, ಥ್ಯಾಂಕ್ ಯು.